हाय फ्रेंड्स, वेलकम बैक टू माय चैनल। इवत नानु तुम्बा अंदरे तुम्बा टेस्टी आगे अष्टे सुलभवागी बांबे सागु माड्ता इदिनी। माडोद हेगे अंत नोडोण बनी। बेकागिरुव इंग्रेडिएंट्स ईरुळ्ळि ओंदु मूरु उद्दवागी ई रीति हेच्चिदिनी, मत्ते कोत्तंबरी सोप्पु स्वल्प, मत्ते खारक्के हसी मेणसिनकायि ओंदु 5 रिंद 6, शुंठि तुरि स्वल्प। हीगे सण्ण तुरिनल्लि नावु तुरिबेकु शुंठिन। ಮತ್ತೆ ಇದಕ್ಕೆ ಮೇನ್ ಆಗಿ ಆಲೂಗೆಡ್ಡೆ, ಆಲೂಗೆಡ್ಡೆನ ನಾನು ಈ ರೀತಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಒಂದು 5। ಮತ್ತೆ ಸ್ಪೈಸಿ ಪೌಡರ್ಗಳು, ಧನಿಯಾ ಪೌಡರ್ 1 ಸ್ಪೂನ್, ಚಿಲ್ಲಿ ಪೌಡರ್ 1 ಸ್ಪೂನ್, ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ ಕಲ್ಲುಪ್ಪು ಅಂತಾರಲ್ಲ ಅದನ್ನೇ ತಗೊಂಡಿದ್ದೀನಿ। ಮತ್ತೆ ಒಂದು 3 ಸ್ಪೂನ್ ಆಯಿಲ್, ಮತ್ತೆ ಒಂದು ದಪ್ಪ ಮೆಣಸಿನಕಾಯಿ, ಒಂದು 8 ಬೀನ್ಸ್ ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿದಿನಿ, 2 ಸ್ಪೂನ್ ಕಡಲೆ ಹಿಟ್ಟು, ಒಂದು 3 ಟೊಮ್ಯಾಟೋ। ಮತ್ತೆ ಇದನ್ನ ನೀವು ಏನಂತಿರೋ ಗೊತ್ತಿಲ್ಲ, ನಿಮ್ಮ ಸೈಡ್ ನಾವು ಇದಕ್ಕೆ ಸೀಮೆ ಬದನೆಕಾಯಿ ಅಂತೀವಿ। ನೋಡಿ, ಇದನ್ನ ನಾನು ಸಿಪ್ಪೆ ತೆಗೆದು ಈ ಮೀಡಿಯಂ ಸೈಜಿನಲ್ಲಿ ಹೆಚ್ಚಿದಿನಿ। ಇದು ಹಾಕಿದ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ। ನೀವು ಇನ್ನ ಬೇಕು ಅಂದ್ರೆ ಬಟಾಣಿ ಮತ್ತೆ ಕ್ಯಾರೆಟ್ ಸೇರಿಸಿ। ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದಿನಿ, ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದೀನಿ। ಸ್ವಲ್ಪ ಆಯಿಲ್ ಬಿಸಿ ಆಗಲಿ, ಆಯಿಲ್ ಬಿಸಿ ಆಗಿದೆ। ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವೆ ಹಾಕ್ತಾ ಇದೀನಿ ಒಗ್ಗರಣೆಗೆ। ಸ್ವಲ್ಪ ಚಿಟಪಟ ಅನ್ಲಿ ಅಂತ ಇದೆ। ಈಗ ಇದಕ್ಕೆನೇ ನಾನು ಈರುಳ್ಳಿ, ಮತ್ತೆ ಖಾರಕ್ಕೆ ಹಸಿ ಮೆಣಸಿನಕಾಯಿ। ನಿಮಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅನ್ನೋರು ಒಣ ಮೆಣಸಿನಕಾಯಿ ಕೂಡ ಹಾಕಿ, ಬಟ್ ಹಸಿರು ಮೆಣಸಿನಕಾಯಿ ಹಾಕಿದ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ। ಇದಕ್ಕೆನೇ ನಾನು ಶುಂಠಿ ತುರಿ ಸೇರಿಸ್ತಾ ಇದೀನಿ। ಈ ಈರುಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ, ಕಲರ್ ಚೇಂಜ್ ಆಗ್ಲಿ। ಈರುಳ್ಳಿಯ ಸ್ಮೆಲ್ ಎಲ್ಲ ಹೋಗಿದೆ, ಬ್ರೌನ್ ಕಲರ್ ಬಂದಿದೆ। ನಾವು ಯಾವುದೇ ರೆಸಿಪಿ ಮಾಡಬೇಕಾದರೂ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಆಗ ತುಂಬಾ ಟೇಸ್ಟಿ ಆಗುತ್ತೆ। ಈಗ ಇದಕ್ಕೇನೆ ನಾನು ದಪ್ಪ ಮೆಣಸಿನಕಾಯಿ ಹಾಕ್ತಾ ಇದೀನಿ, ಮತ್ತೆ ಬೀನ್ಸ್, ಟೊಮ್ಯಾಟೋ, ಸೀಮೆ ಬದನೆಕಾಯಿ। ಇದು ಸ್ವಲ್ಪ ಬಾಯಿಲ್ ಆಗಲಿ। ಈ ಕಡೆ ನಾವು ಆಲೂಗೆಡ್ಡೆನ ಮ್ಯಾಶ್ ಮಾಡೋಣ। ಆಲೂಗೆಡ್ಡೆ ಈ ರೀತಿ ನಾವು ಮ್ಯಾಶ್ ಮಾಡ್ಕೋಬೇಕು। ಈಗ ಇದಕ್ಕೆ ನಾನು ಸೇರಿಸ್ತಾ ಇದೀನಿ। ಬೇಗನೂ ಆಗುತ್ತೆ, ತಿನ್ನೋದು ತುಂಬಾ ಟೇಸ್ಟಿಯಾಗೂ ಇರುತ್ತೆ। ಇದಕ್ಕೇನೆ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಉಪ್ಪು ಮತ್ತೆ ಅರಿಶಿಣದ ಪುಡಿ ಸೇರಿಸ್ತಾ ಇದೀನಿ। ಏನಪ್ಪ ಇವರು ಗಟ್ಟಿ ಮಾಡ್ತಾ ಇದ್ದಾರೆ ಪನ್ನೀರ್ ತರ ಅನ್ಕೋಬೇಡಿ। ಈಗ ನಾನು ನೀರು ಹಾಕ್ತೀನಿ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೀರು ನೋಡಿ ಸೇರಿಸಬೇಕು।
ಇದು ಚೆನ್ನಾಗಿ ಬಾಯಿಲಾಗಲಿ ಕಡಲೆ ಹಿಟ್ಟನ್ನ ನಾನು ಈ ಸ್ಪೂನ್ ಅಲ್ಲಿ 2 ಸ್ಪೂನ್ ಹಾಕಿದಿನಿ ಇದಕ್ಕೆ ನಾನು ನೀರು ಹಾಕ್ತಾ ಇದೀನಿ ಸ್ವಲ್ಪನು ಗಂಟಿ ಇರಬಾರದು ಹಾಗೆ ನಾವು ಇದನ್ನ ಮಿಕ್ಸ್ ಮಾಡಬೇಕು ಈ ಬಾಂಬೆ ಸಾಗು ಅಂದ್ರೇನೆ ಕಡಲೆ ಹಿಟ್ಟಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನು ನಮಗೆ ತೆಂಗಿನಕಾಯಿ ಬೇಡ ಸ್ವಲ್ಪ ಸಾಗು ತೆಳುವಾಗಿರಲಿ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಇಲ್ಲ ನಮಗೆ ಮೀಡಿಯಂ ಗಟ್ಟಿ ಇರಲಿ ಅಂದ್ರೆ ನೋಡಿ ನಾವು ನೀರು ಹಾಕಬೇಕು ತರಕಾರಿನು ಬೇಯತಾ ಇದೆ ಈಗ ನಾವು ಈ ಕಡಲೆ ಹಿಟ್ಟನ್ನ ಈ ರೀತಿ ನಾವು ನೀರನ್ನ ಮಾಡಿದೀವಲ್ಲ ಇದನ್ನ ನಾವು ತುಂಬಾ ಲೋ ಫ್ಲೇಮ್ ಮಾಡಿ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ನಾನು ಮಾಡಿದಿನಿ ನಿಧಾನವಾಗಿ ತುಂಬಾ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಸೇರಿಸಬೇಕು ನಾವು ಈ ರೀತಿ ನಿಧಾನವಾಗಿ ಹಾಕೋದ್ರಿಂದ ಸ್ವಲ್ಪನು ಗಂಟಾಗಲ್ಲ ಒಂದಸಲ ಮನೆಯಲ್ಲಿ ಟ್ರೈ ಮಾಡಿ ಪದೇ ಪದೇ ಬೇಕು ಅಂತಾರೆ ಎಲ್ಲರೂ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲಾನು ಹಾಕಿದೆ ಈಗ ಇದಕ್ಕೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ತೀನಿ ಯಾಕೆಂದ್ರೆ ಸ್ವಲ್ಪ ತರಕಾರಿ ಎಲ್ಲ ಬಾಯಿಲ್ ಆಗಬೇಕಲ್ಲ ಅದಕ್ಕೆ ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಬಾಯಿಲ್ ಆಗಲಿ ಈಗ ಆಗಿದೆ ಸ್ವಲ್ಪ ನಾವು ಈಗ ಎಲ್ಲಾ ಕಡೆ ತಿರುಗಿಸಬೇಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಅತಿ ಗಟ್ಟಿನು ಮಾಡಿಲ್ಲ ತುಂಬಾ ತೆಳ್ಳಗೂ ಮಾಡಿಲ್ಲ ಮೀಡಿಯಂ ಅಲ್ಲಿ ಮಾಡಿದಿನಿ ಈಗ ಒಂದು ಬೌಲ್ ಗೆ ಸರ್ವ್ ಮಾಡ್ತಾ ಇದೀನಿ ಬಾಂಬೆ ಸಾಗು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ರೀತಿ ಹೊಸ ಹೊಸ ರೆಸಿಪಿಗಳು ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಇದಕ್ಕೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ರೆಡಿ ಆಗಿದೆ ನಮ್ಮ ಬಾಂಬೆ ಸಾಗು ಒಂದಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ನಲ್ಲಿ ನೀವೇ ತಿಳಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್